ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂಥವ್ರು ಸಿದ್ದರಾಮಯ್ಯನವರು ಅವ್ರ ಸರ್ಕಾರದಲ್ಲಿ ದುಡ್ಡಿತ್ತು ಅಂತ ತಾನೆ ಅವ್ರು ಹೇಳ್ತಿರೋದು. ಕೆ ಪಿ ಎಸ್ ಬಿಟ್ಟು ಇನ್ನೆಲ್ಲೂ ನಾವು ಸಂಭಾವನೆ ಕೊಡ್ತಿಲ್ಲ. ಅವಾಗ ದುಡ್ಡು ಕಲೆಕ್ಟ್ ಮಾಡಿದ್ವಿ, ಅವಾಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ದುಡ್ಡಿತ್ತಿಲ್ವಾ? ಕಾಂಗ್ರೆಸ್ಸಿನ ಸರ್ಕಾರಗಳೇ ಕಲೆಕ್ಟ್ ಮಾಡುವಂಥ ಅವಕಾಶವನ್ನು ಆರ್ ಟಿ ಇ ಆ್ಯಕ್ಟಲ್ಲಿ ಇದೆ. ಕೊಠಡಿ ಕಟ್ಟಲಿಲ್ಲ 4 ವರ್ಷದಲ್ಲಿ ಕಳೆದ ನಮ್ಮ ಈಗಿನ ಸರ್ಕಾರದಲ್ಲಿ ಕುಮಾರಸ್ವಾಮಿಯಿಂದ ಇಟ್ಕೊಂಡು ಇವತ್ತು ತನಕ ಹೇಳ್ತಾ ಇದ್ದೀನಿ. ಅವತ್ತು ಬಡ ಮಕ್ಕಳ ಶಾಲೆ ಕೊಠಡಿ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಅನ್ನಿಸ್ಲೇ ಇಲ್ವಾ? ವರದಾಚಾರ್ಯರ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಮೈಸೂರಿಗೆ ಬಂದಿದ್ದೆ. ಒಬ್ಬ ಶ್ರೇಷ್ಠ ಪಂಡಿತರು ಭಾರತ ನೋಡಿದಂಥ ಅವರ ಶತಮಾನೋತ್ಸವದ ಕಾರ್ಯಕ್ರಮನ ಸ್ವರ್ಣವಳ್ಳಿ ಜಗದ್ಗುರುಗಳ ನೇತೃತ್ವದಲ್ಲಿ ಆಚರಣೆ ಆಗ್ತಾಯಿದೆ. ಇವತ್ತು ನಾಳೆ ಅನೇಕ ಗೋಷ್ಠಿಗಳನ್ನು ಸಹಿತ ಪಾಂಡಿತ್ಯದ ಗೋಷ್ಠಿಗಳನ್ನು ಸಹಿತ ಮಾಡುವಂಥವ್ರು ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಇಚ್ಛೆ ಕಾರಣಕ್ಕೋಸ್ಕರ ನಾನು ಬಂದಿದ್ದೇನೆ. ಸರಿ, ಈಗ ಶಿಕ್ಷಕರ ಹಗರಣದ ವಿಚಾರದಲ್ಲಿ ಈ ದೇಶದ ಒಂದು ದುರಾದೃಷ್ಟ, ಎಲ್ಲವಕ್ಕೂ ಪ್ರತಿಕ್ರಿಯಿಸಬೇಕು ಅಂತ ಒಂದಷ್ಟು ಜನ ಅನ್ಕೊಂಬಿಟ್ಟಿರ್ತಾರೆ. ಪ್ರತಿಕ್ರಿಯಿಸುವಂಥ ಸ್ವಾತಂತ್ರ್ಯ ಅವ್ರಿಗಿದೆ, ಆದರೆ ಓದ್ಬಿಟ್ಟು ಪ್ರತಿಕ್ರಿಯಿಸುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು ಅವರು. ಇದು ನಾನಾಗಲಿ ಅಥವಾ ಬೊಮ್ಮಾಯಿಯವರಾಗಲಿ ತಾಂಡಿರುವಂಥ ನಿರ್ಣಯ ಅಲ್ಲ. ಮೊದಲನೇದಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಮಿಷನರ್ ಅವರು ತಾಂಡಿರುವಂಥ ನಿರ್ಣಯ. ಯಾವಾಗ ಓದ್ದೆ ಒಂದಿಬ್ಬರು ಟ್ವೀಟ್ ಮಾಡಿದ್ರು, ಅದನ್ನಾದಮೇಲೆ ನಾನು ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ. ನಾನು ಯಾಕೆ ನಾನು ಕಳೆದ 2 ವಾರದಿಂದ ಪ್ರವಾಸಗಳಲ್ಲೇ ಇದ್ದಿದ್ದರಿಂದ ವೆಬ್ಸೈಟಲ್ಲಿ ನೋಡಿಬಿಟ್ಟು ಆಮೇಲೆ ಕೇಳಿದೆ. ನಾನು ಕೇಳಿದಾಗ ಅವರು ಹೇಳಿದ್ರು, ಅನೇಕ ಎಸ್ ಡಿ ಎಂ ಸಿಗಳು ರಾಜ್ಯದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ, ಅವ್ರಿಗೆ ಅನೇಕ ಪೋಷಕರು ಮತ್ತೊಬ್ಬರು ಧಾನ್ಯಗಳು ದಾನ ಮಾಡ್ತಾರೆ, ನಾವು ಹೇಗೆ ತಗೋಬೇಕು ಅನ್ನುವಂಥ ಒಂದು ಪ್ರಶ್ನೆ ನನ್ನ ಮುಂದೆ ಉಳ್ಕಂತು. ಇದಾದ ನಂತರ ಹಿಂದಿನ ಸರ್ಕಾರಗಳು ಕೆ ಪಿ ಎಸ್ ಸಿ ಶುರುವಾದ ಮೇಲೆ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಸರ್ಕಾರ. ಅದಕ್ಕೆ ಅಲ್ಲಿ ಅವ್ರು ಯಾರಿಗೂ ಸರ್ಕಾರದ ಕಡೆಯಿಂದ ಸಂಭಾವನೆ ಕೊಡುವಂಥ ವ್ಯವಸ್ಥೆ ಮಾಡಲಿಲ್ಲ. ಆದರೆ ಅಲ್ಲಿ ಪೋಷಕರಿಂದ ಕಲೆಕ್ಟ್ ಮಾಡಿಬಿಟ್ಟು ಆ ಸಂಭಾವನೆ ಕೊಡಿ ಅನ್ನುವಂಥದ್ದು ಸರ್ಕಾರ ನಿಶ್ಚಯ ಮಾಡಿತು. ಅದು ನಮ್ಮ ಸರ್ಕಾರ ಬಂದಮೇಲೆ ನಿರ್ಣಯ ತಾಂಡಿದ್ದು ಅಲ್ಲ. ಆ ಸಂಭಾವನೆ ಕಲೆಕ್ಟ್ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಅನೇಕ ಎಸ್ ಡಿ ಎಂ ಸಿಗಳು ಸರ್ಕಾರದ ಮುಂದೆ ಕಮಿಷನರ್ ಮುಂದೆ ಇಟ್ಟರು. ಇದಕ್ಕೇನಾದ್ರೂ ಒಂದು ರೀತಿ ನೀತಿಗಳನ್ನ ಮಾಡಿ ಅನ್ನುವಂಥದ್ದು. ಆ ರೀತಿ ನೀತಿಗಳಿಗೆ ಕಮಿಷನರು ಕಳಿಸಿರುವಂಥ ಒಂದು ಸರ್ಕ್ಯುಲರ್, ಅದನ್ನು ಸ್ಪಷ್ಟವಾಗಿ ಓದುವಂಥದ್ದಿದೆ. ಅಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ಯಾರನ್ನು ಬಲವಂತವಾಗಿ ಯಾರು ದುಡ್ಡು ಕಲೆಕ್ಟ್ ಮಾಡಬಾರ್ದು. ಯಾರು ದುಡ್ಡು ಕಲೆಕ್ಟ್ ಮಾಡೋದಾದರೆ ಮಾಡಿದ್ರೆ ಯಾರು ಕೊಟ್ಟಂಥ ದಾನ ಪೋಷಕರಾಗಿರ್ಬೋದು ದಾನಿಗಳಾಗಿರ್ಬೋದು ಸ್ವೀಕರಿಸಿದ್ರೆ ರಸೀದಿಯ ಸಮೇತ ಕೊಡಬೇಕು, ಮತ್ತು 100 ರೂಪಾಯಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಬಾರ್ದು. ಇಷ್ಟೇ ಸರ್ಕ್ಯುಲರ್ ಇಲ್ಲಿರುವಂಥದ್ದು. ಸ್ವಯಂ ಪ್ರೇರಣೆ ಸರ್ಕಾರಕ್ಕೆ ಅಲ್ಲ, ಮತ್ತೆ ಮತ್ತೆ ಸರ್ಕಾರ ಅಲ್ಲ. ಆರ್ ಟಿ ನಮಗೆ ನಿಮಗೆ ಗೊತ್ತಿರಲಿ, ಆರ್ ಟಿ ಆಕ್ಟ್ ತಂದಂಥವ್ರು 2009ರಲ್ಲಿ ಮನಮೋಹನ್ ಸಿಂಗ್ರು ಸಿದ್ದರಾಮಯ್ಯನವ್ರ ಸರ್ಕಾರದವರೇ. ಆರ್ ಟಿ ಇಲ್ಲಿ ಒಳ್ಳೆಯದು, ಅದೇ ನಾನು ತಪ್ಪು ಅಂತ ನಾನು ಮಾತ್ರ ಕಾಮೆಂಟ್ ಮಾಡ್ತಿಲ್ಲ.
ಎಸ್ಡಿಎಂಸಿ ಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಸರ್ಕಾರಿ ಶಾಲೆಗಳಲ್ಲೂ ಎಸ್ಡಿಎಂಸಿ ಯ ರಚನೆ ಮಾಡಿ ಅದನ್ನ ಪೂರ್ಣವಾಗಿ ಅವರ ಭಾಗಿತ್ವವನ್ನು ಸರ್ಕಾರ ಶಾಲೆಗಳನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ತರಬೇಕು ಅನ್ನುವಂಥದ್ದು ಆರ್ ಟಿ ಕೊಟ್ಟಂತ ಯಾವುದು ಆದೇಶ ಅಲ್ಲ, ಇಟ್ ಇಸ್ ನಾಟ್ ಎನ್ ಆದೇಶ, ಇಟ್ ಇಸ್ ಅ ಸರ್ಕ್ಯುಲರ್ ಅಷ್ಟೇ. ಕ್ಲಾರಿಫಿಕೇಶನ್, ಸರ್ಕ್ಯುಲರ್ ಅನ್ನೋಂತ ಮಾಡುವಂಥದ್ದು ಕ್ಲಾರಿಫಿಕೇಶನ್ನು. ಆರ್ ಟಿ ಆಕ್ಟ್ ಅಲ್ಲಿ ಎಸ್ ಡಿ ಎಂ ಸಿ ದುಡ್ಡು ವಸೂಲಿ ಮಾಡೋಕ್ಕೆ ಕೊಟ್ಟಿದೆ. ಆರ್ ಟಿ ಆದ ಮೇಲೆ ರೂಲ್ ಮಾಡಿದಂಥ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರಗಳೇ ಕಲೆಕ್ಟ್ ಮಾಡುವಂಥ ಅವಕಾಶವನ್ನು ಆರ್ ಟಿ ಆಕ್ಟ್ ಅಲ್ಲಿ ಇದೆ. ಎಸ್ ಡಿ ಎಂ ಸಿ ಕಲೆಕ್ಟ್ ಮಾಡ್ಬೋದು ಅನ್ನೋದು. ಅನೇಕ ಎಸ್ ಡಿ ಎಂ ಸಿಗಳು ರಾಜ್ಯದಲ್ಲಿ ಹಣವನ್ನು ಕಲೆಕ್ಟ್ ಮಾಡಿವೆ. ನಾನಾಗಲೇ ಹೇಳಿದೆ, ಎಲ್ ಕೆ ಜಿ ಯು ಕೆ ಜಿ ಸರ್ಕಾರದ ಕೆ ಪಿ ಎಸ್ ಬಿಟ್ಟು ಇನ್ನೆಲ್ಲೂ ನಾವು ಸಂಭಾವನೆ ಕೊಡ್ತಿಲ್ಲ. 276 ಅದು ಒಂದೇ ಒಂದು 30 ವಿದ್ಯಾರ್ಥಿಗಳ ಒಂದು ಇದಕ್ಕೆ ಏನೋ ಒಂದು ಸೆಕ್ಷನ್ ಮಾತ್ರ ನಾವು ಕೊಡ್ತೀವಿ. ಅಂದರೆ ಒಬ್ಬ ಯಾರು ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಗೌರವ ಇದನ್ನು ನಾವು ಒಬ್ಬರು ಕೊಡ್ತೀವಿ. ಆದರೆ ಮಿಕ್ಕಿದ್ದ ಸೆಕ್ಷನ್ಗಳಾಗತ್ತಲ್ಲ ಅಲ್ಲೆಲ್ಲ ಕಡೆ ಪೋಷಕರೇ ಕೊಟ್ಟು ನಡೆಸ್ತಿರುವಂಥದ್ದು. ಅದು ನಾವು ಮಾಡಿದ್ದಲ್ಲ, ಹಿಂದಿನ ಸರ್ಕಾರನೇ ಮಾಡಿರುವಂಥದ್ದು, ಅಂದರೆ ಕಾಂಗ್ರೆಸ್ ಸರ್ಕಾರನೇ ಮಾಡಿರುವಂಥದ್ದು. ಅವಾಗ ದುಡ್ಡು ಕಲೆಕ್ಟ್ ಮಾಡಿದ್ವಿ. ಅವಾಗ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ದುಡ್ಡು ಇತ್ತಿಲ್ವಾ? ಯಾಕೆ ಅವತ್ತು ಎಲ್ಲ ಇದಕ್ಕೂ ನಾವು ಮಾಡ್ತೀವಿ ಅಂತ ಯಾಕೆ ಸಿದ್ದರಾಮಯ್ಯನವ್ರು ಹೋಗಲಿಲ್ಲ? ನೀವು ಕಲೆಕ್ಟ್ ಮಾಡಿ ಯಾಕೆ ಬಿಟ್ಟರು? ಇಂಥವು ಅನೇಕ ಇದೆ. ಎರಡನೇದಾಗಿ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂಥವ್ರು ಸಿದ್ದರಾಮಯ್ಯನವರು, ಅವ್ರ ಸರ್ಕಾರದಲ್ಲಿ ದುಡ್ಡಿತ್ತು ಅಂತ ತಾನೇ ಅವ್ರು ಹೇಳ್ತಿರೋದು. ಅದ್ಯಾಕೆ 5 ವರ್ಷದಲ್ಲಿ ಬರೀ 4,618 ಕೊಠಡಿಗಳನ್ನ ಕಟ್ಟಿದ್ರು? 5 ವರ್ಷದಲ್ಲಿ ದುಡ್ಡಿದ್ದಂಥ ಸರ್ಕಾರ, ಸಿದ್ದರಾಮಯ್ಯನವರ ಭಾರಿ ವಿದ್ಯಾವಂತ ಬುದ್ಧಿವಂತ ಚೀಫ್ ಮಿನಿಸ್ಟ್ರು, ಅವರೇ ಸ್ವತಃ ಫೈನಾನ್ಸ್ ಮಿನಿಸ್ಟ್ರು, ಅವತ್ತು ಯಾಕೆ ಬರೀ 4,618 ರೂಮ್ ಕಟ್ಟಿದ್ರು? ಯಾಕೆ ಒಟ್ಟು 5 ವರ್ಷದ ಅವಧಿಯಲ್ಲಿ ಬರೀ 3,000 ಜನ ಅಧ್ಯಾಪಕರನ್ನ ಯಾಕೆ ತಗೊಂಡ್ರು? ನೋಡಿ, ಅವತ್ತು ಸಹಿತ ಟಿ ಇ ಟಿ ಮಾಡಿದಂಥ 82,000 ಜನ ಅಭ್ಯರ್ಥಿಗಳು ರೆಡಿ ಇದ್ದರು. ಅವತ್ತು ಯಾಕೆ ಅವರೆಲ್ಲರೂ ಎಕ್ಸಾಮ್ ತಗೊಳ್ಬಹುದಾದಂಥ ವ್ಯವಸ್ಥೆಗಳನ್ನ ಯಾಕೆ ನಿರ್ಮಾಣ ಮಾಡಲಿಲ್ಲ? ಕೊಠಡಿ ಕಟ್ಟಲಿಲ್ಲ 4 ವರ್ಷದಲ್ಲಿ. ಕಳೆದ ನಮ್ಮ ಈಗಿನ ಸರ್ಕಾರದಲ್ಲಿ ಕುಮಾರಸ್ವಾಮಿಯಿಂದ ಇಟ್ಕೊಂಡು ಇವತ್ತು ತನಕ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಯಡಿಯೂರಪ್ಪನವರು ಮತ್ತು ಈಗಿನ ಬೊಮ್ಮಾಯಿಯವರ ಸರ್ಕಾರದಲ್ಲಿ 3 ದಿನ ಸೇರಿದ್ರೆ 17,000 ರೂಮ್ಗಳನ್ನ ನಾವು ಕೊಠಡಿಗಳನ್ನ ಕಟ್ಟಿದ್ದೀವಿ. 5 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 4,618 ಬಡ ಮಕ್ಕಳ ಬಗ್ಗೆ ಈಗಿದ್ದಕ್ಕಿದ್ದಂಗೆ ಅವ್ರಿಗೆ ಇದು ಬಂದಾಗ ಅವತ್ತು ಬಡ ಮಕ್ಕಳ ಶಾಲೆ ಕೊಠಡಿ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಅನ್ನಿಸ್ಲೇ ಇಲ್ವಾ? ಅವತ್ತು ಯಾಕೆ ಅವರೇ ಅವ್ರದೇ ನೇತೃತ್ವದ ಅವರ ಜಾಯಿಂಟ್ ಸರ್ಕಾರಗಳು ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕಾದ್ರೆ ಪೇರೆಂಟ್ಸ್ ಕೇಳಿ ವಸೂಲಿ ಮಾಡಿ ಅಂತ ಯಾಕಂದ್ರು? ದುಡ್ಡಿದ್ದು ಸರ್ಕಾರ ಅವ್ರದ್ದು, ಬುದ್ಧಿವಂತರ ಸರ್ಕಾರ. ಲೀಗಲಿ ಪ್ರಪಂಚದಲ್ಲೇ ಯಾರು ಬುದ್ಧಿವಂತರಿಲ್ಲ ಸಿದ್ದರಾಮಯ್ಯನವರಷ್ಟು. ಯಾಕೆ ಮಾಡಿದ್ರು? ಇಂದ ಯಾವುದೋ ಒಂದು ಸರ್ಕ್ಯುಲರ್ನ ಓದುವಂಥದ್ದು ಕಲಿಬೇಕು. ಒಬ್ಬರು ಲಾಯರ್ ಆದಂಥವ್ರು ಕ್ಲಿಯರ್ ಹೇಳಿದೆ, ಸ್ವತಃ ಕೊಟ್ಟಂಥ ಅದನ್ನು ಇಸ್ಕೊಳ್ಳೋದಕ್ಕೆ ಲೀಗಲ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಎಸ್ ಡಿ ಎಂ ಸಿನವರು ಕಮಿಷನರು ಕೇಳಿದಾಗ ಅದರಲ್ಲಿ ಅವರೊಂದು ಸರ್ಕ್ಯುಲರ್ ಹೊಡೆಸ್ಯಾರೆ. ಒಟ್ಟು ಇದರಲ್ಲಿ ಸರ್ಕಾರದ ಯಾವುದೇ ಪಾತ್ರ ಇಲ್ಲ, ಸರ್ಕಾರ ಯಾವುದನ್ನು ಕಲೆಕ್ಟ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ. ಯಾವ ಅಗತ್ಯನೂ ಇಲ್ಲ. ಅವರ ಎಸ್ ಡಿ ಎಂ ಸಿನವರು ಅವರ ಅವಶ್ಯಕತೆಗಳಿಗೆ ತಕ್ಕಂತೆ ಮಾಡಬೇಕು. ಆದರೆ ಇದಕ್ಕೊಂದು ಲಿಮಿಟ್ ಹಾಕಿದ್ರು, 100 ರೂಪಾಯಿಗಿಂತ ಜಾಸ್ತಿ ಇಸ್ಕೋಬಾರ್ದು ಅನ್ನೋಂಥ ಲಿಮಿಟ್ ಮಾತ್ರ ಸರ್ಕಾರ ಹಾಕಿರೋದು. ಆದರೆ ಎಸ್ ಡಿ ಎಂ ಸಿನವರು ಅವ್ರ ನಿಶ್ಚಯ ಮಾಡ್ಬೋದು, ನಾಳೆ ಇನ್ನು 4 LKG ನಾನು ಓಪನ್ ಮಾಡ್ತೀನಿ ಅಂತ. ಅದಕ್ಕೆ ಬೇಕಾದಂಥ ಮಕ್ಕಳು ಕೆಲವರು ಇಸ್ಕೋಬೋದು. ಆದರೆ ಸರ್ಕಾರ ಯಾವುದೇ ಎಸ್ ಡಿ ಎಂ ಸಿ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕೊಟ್ಟಿರೋದು. ಇದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಬೊಮ್ಮಾಯಿಯವರಾಗಲಿ ನಮ್ಮ ಹತ್ರ ಫೈಲ್ ಬಂದು ಇದು ಕ್ಲಿಯರ್ ಆಗಿರೋದಲ್ಲ. ಆರ್ ಟಿ ಇ ಆ್ಯಕ್ಟಲ್ಲಿ ಮತ್ತು ರೂಲಲ್ಲಿ ಇರುವಂಥ ಪ್ರಾವಿಷನ್ನ ಯೂಸ್ ಮಾಡಿಕೊಂಡು ಎಸ್ ಡಿ ಎಂ ಸಿಯ ಸಮಿತಿನವರು ಏನು ಕೇಳಿದ್ರು ಅದಕ್ಕೆ ತಕ್ಕಂತೆ ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೋಸ್ಕರ ಮಾಡಿರುವಂಥ ಒಂದು ಸರ್ಕ್ಯುಲರ್ ಅನ್ನೋಂಥದ್ದು ಕ್ಲಿಯರ್ ಕಟ್ಟಾಗಿ ಕಮಿಷನರು ನನಗೆ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಸರ್ಕ್ಯುಲರ್ ಏನಾದ್ರು ಮಿಸ್ಯೂಸ್ ಆದರೆ ಖಂಡಿತ ತಕ್ಕಂತೀವಿ. ನಾವು ಅದಕ್ಕೆ ಸ್ಪಷ್ಟವಾಗಿ ಹೇಳಿರೋದು ಎಸ್ ಡಿ ಎಂ ಸಿಯ ಅಲ್ಲಿಯ
ಅವ್ರು ಕೊಡೋದು ಸರ್ಕಾರಕ್ಕೆ ಕೊಡೋದಲ್ಲ ದುಡ್ಡಿದು. ಒಂದು ನಿಮಿಷ ನಾನು ಹೇಳ್ತಿದ್ದೀನಲ್ಲಪ್ಪ, ಎಸ್ ಡಿ ಎಂ ಸಿನವ್ರು ಏನು ಪ್ಲ್ಯಾನ್ ಮಾಡ್ಕೊಂತಾರೆ, ಎಸ್ ಡಿ ಎಂ ಸಿಯಿಂದ ಯಾರು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪೋಷಕರ ತಂದೆ ತಾಯಿಗಳ ಸಮಿತಿಯ ಎಸ್ ಡಿ ಎಂ ಸಿ, ಪೋಷಕರು ಅಲ್ಲೇನು ನಿಶ್ಚಯ ಮಾಡ್ತಾರೆ, ನನ್ನ ಮಕ್ಳಿಗೆ ಏನು ಬೇಕು ಅಂತ ಶಾಲೆಗೆ ನಿಶ್ಚಯ ಮಾಡ್ತಾರೋ ಅವರು, ಅವರ ಮಕ್ಕಳು ಅವ್ರು ನಿಶ್ಚಯ ಮಾಡಿದ್ರು. ಮತ್ತು ನಮ್ಮದೇ ಸರ್ಕಾರ 250 ಕೋಟಿ ರೂಪಾಯಿ ಕೊಟ್ಟು ಒಳ್ಳೆಯ ಶೌಚಾಲಯಗಳನ್ನ ಎಲ್ಲ ಕಡೆ ಮಹಿಳೆಯರಿಗೂ ಸೇರಿ ಮಾಡಬೇಕು ಅಂತ ಹೊರಟಿದ್ದೀವಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆದರೆ ಅನೇಕ ಶೌಚಾಲಯಗಳನ್ನ ಇವತ್ತವರೆಗೂ ಕಟ್ಟಿದ್ದೀವಿ, ಅದಾಗಿಲ್ಲ. ಆದರೆ ಸೌರ್ ಕೇಂದ್ರದಲ್ಲಿ ಹೋಗಿ ನೋಡ್ಕೊಂಬಿ, ಎಮ್ ಆರ್ ಪಿ ಎಲ್ ಮೂಲಕ ಹರೀಶ್ ಪುಂಜಾ, ರಘುಪತಿ ಭಟ್ ಇವರೆಲ್ಲ ಒಳ್ಳೆ ಶೌಚಾಲಯನ ಕಟ್ಟಿದ್ದಾರೆ. ಅದನ್ನು ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅಲ್ಲಿ? ಅಲ್ಲಿ ಎ ಡಿ ಎಮ್ ಸಿ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಇವತ್ತು ನೀವು ಹೋದರೆ ನಮ್ಮ ಮನೆಗಳಲ್ಲಿಲ್ಲ ಅಂಥ ಒಳ್ಳೆ ಶೌಚಾಲಯಗಳನ್ನ ಅಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲೂ ಇದೇ ಸರ್ಕಾರ ಇದ್ರು ಅಲ್ಲಿ ಎ ಡಿ ಎಮ್ ಸಿ ಯಾಕೆ ಮೇಂಟೈನ್ ಮಾಡ್ತಿದೆ? ಅವರು ಅಲ್ಲಿಗೆ ಬೇಕಾದಂತೆ ಅಲ್ಲಿ ಅವಶ್ಯಕತೆಗಳನ್ನ ತಕ್ಕಂತೆ ಮಾಡಿದ್ದಾರೆ. ಇಂದ ಇದಕ್ಕೂ ಸರ್ಕಾರಕ್ಕೂ ಯಾವುದು ಸಂಬಂಧದ್ದಲ್ಲ. ಮತ್ತು ಯಾವುದೇ ತರವಾದ ಸರ್ಕಾರ ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಎಸ್ ಡಿ ಎಂ ಸಿಗೆ ಪೂರ್ಣ ಸ್ವಾತಂತ್ರ್ಯ ಆರ್ ಟಿ ಇ ಕೊಟ್ಟಿದೆ. ಅದನ್ನು ಒಂಚೂರು ಓದಬೇಕು ನೀವು, ಆರ್ ಟಿ ಇ ರೂಲ್ಸ್ನ ಓದಬೇಕು. ಎಸ್ ಡಿ ಎಂ ಸಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಆರ್ ಟಿ ಇ ಆ್ಯಕ್ಟ್ ಮಾಡಿ ಬಂದ್ ಮಾಡಿದ್ದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕಾಂಗ್ರೆಸ್ ಸರ್ಕಾರ ಅಂಥದನ್ನು ಮಾಡಿಬಿಟ್ಟು ಅದಕ್ಕೂ ಪೊಲಿಟಿಕಲ್ ಪರ್ಪಸ್ ಯೂಸ್ ಮಾಡ್ತಾರೆ ಅನ್ನೋ ಮಾಡೋಕ್ಕೆ ಹೋಗ್ತಾರೆ ಅನ್ನೋವಂಥದ್ದು. ಒಬ್ಬ ಎಕ್ಸ್ ಸಿ ಎಮ್ ಇಂದ, ಒಬ್ಬ ಇಷ್ಟು ಬುದ್ಧಿವಂತ ಸಿ ಎಮ್ ಎಕ್ಸ್ ಸಿ ಎಮ್ ಇಂದ ನಾನು ನಿರೀಕ್ಷೆ ಮಾಡಿದ್ದೀನಿ. ನಾನು ಹೇಳ್ತಿದ್ದೇನಲ್ಲ, ಎಸ್ ಡಿ ಎಮ್ ಸಿಗೆ ಆರ್ ಟಿ ಇ ಆ್ಯಕ್ಟಲ್ಲಿ ಕೊಟ್ಟಿದೆ ಅವಕಾಶವನ್ನು ಕೊಟ್ಟಿದೆ. ಅದಕ್ಕೆ ಅವರು ಎಸ್ ಡಿ ಎಮ್ ಸಿನವ್ರು ಕೇಳಿದ್ದಕ್ಕೋಸ್ಕರ ಕಮಿಷನರು ಮಾಡಿರುವಂಥ ಇದು. ಅದೇನಾದ್ರು ತಪ್ಪಾಗತ್ತೆ ಆಗತ್ತೆ ಅಂದರೆ ಅದನ್ನು ಮತ್ತೆ ನಾ ಯೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ. ನಾವು ಓದಿದ್ವಿ, ಆದರೆ ಯಾವುದು ಯಾವಾಗ ನಾವು ಒಂದೇ ಒಂದು ನಿಮಿಷ ಮಿಸ್ಯೂಸ್ ಆಗಿದೆ ಅಂತ ಈಗಲೂ ಇಲ್ಲ. ಎಲ್ಲಿದೆ ಮಿಸ್ಯೂಸ್ ಆಗಿದ್ರೆ? ಒಳ್ಳೊಳ್ಳೆ ಒಳ್ಳೊಳ್ಳೆ ನಾವು ಕೇಳ್ತಿರುವಂಥದ್ದು ಅನೇಕ. ಒಂದು ನಿಮಿಷ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಒಂದಷ್ಟು ಪ್ರತಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಕಾನ್ಸ್ಟಿಟ್ಯೂಷನ್ಲಿ ಒಂದಷ್ಟನ್ನು ಮಾಡುವಂಥ ಅವಕಾಶ ಕೊಟ್ಟಿದೆ ಕಮಿಷನರ್. ಒಂದು ನಿಮಿಷ ಹೇಳ್ತಾ ಇದ್ದೀನಿ. ಸರ್ಕ್ಯುಲರ್ ತರಬೇಕಾದ್ರೆ ಯಾವತ್ತೂ ಮಿನಿಸ್ಟ್ರುಗಳನ್ನ ಕೇಳ್ತಾರೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟ ಬಂದಂಗಲ್ಲ, ರೂಲು ಮತ್ತು ಆ್ಯಕ್ಟ್ನಲ್ಲಿ ಏನು ಪರ್ಮಿಟ್ ಮಾಡುತ್ತೋ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಅವ್ರು ಮಾಡೋಕ್ಕೆ ಬರಲ್ಲ. ನಾವು ಟೀಕೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಸರ್ಕಾರ ನಡೆಯುವಂಥದ್ದು ರೂಲ್ಸ್ ಮತ್ತು ಆ್ಯಕ್ಟಲ್ಲಿ ಕ್ಲಾರಿಟಿ ಮತ್ತೆ ಕೊಡ್ತಾ ಇದ್ದೀನಿ. ಮತ್ತೆ ಅದೇ ವಿಷಯ ನಾನು ಎಷ್ಟಲ್ಲಿ ನೀವು ಕೇಳಿದ್ರು ನಾನು ಅಷ್ಟು ಹೇಳಬೇಕತ್ತೆ. ಆ್ಯಕ್ಟ್ ಮತ್ತು ರೂಲಿನ ಆಧಾರದ ಮೇಲೆ ಸರ್ಕಾರಗಳು ನಡೆಯುತ್ತೆ. ವ್ಯಕ್ತಿಗತ ಇಚ್ಛೆ ಒಂದು ಸರ್, ಈ ಆ್ಯಕ್ಟು ಮತ್ತು ರೂಲ್ಸಿನ ಅನುಮಾನಗಳನ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರನೇ ಸರ್ಕ್ಯುಲರ್ ತರುವಂಥದ್ದು. ಆ ಸರ್ಕ್ಯುಲರ್ ಅವೆರಡು ಆ್ಯಕ್ಟಲ್ಲಿ ಏನಿದೆಯೋ ಆ ಕ್ಲಾರಿಟಿನ ಅವ್ರು ತಂದಿದ್ದಾರೆ. ಆರ್ ಟಿ ಆ್ಯಕ್ಟು ದೇಶದಲ್ಲಿ ಒಂದು ಹೊಸ ಬದಲಾವಣೆ ಶಿಕ್ಷಣದಲ್ಲಿ ತಂದಿರುವಂಥದ್ದೇ. ಯಾಕೆಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅನ್ನುವಂಥದ್ದು ತುಂಬ ಒಳ್ಳೆ. ಸಿದ್ದರಾಮಯ್ಯ ಅಲ್ಲ ರೀ ಕೇಂದ್ರ, ಒಂದು ನಿಮಿಷ ಕೇಳ್ತೀನಿ, ಆ್ಯಕ್ಟಲ್ಲಿ ಇರುವಂಥ ಪ್ರಾವಿಷನ್ಸ್ನ ಯೂಸ್ ಮಾಡ್ಕೊಂಡು ಸರ್ಕ್ಯುಲರ್ ತಂದಿದ್ದಾರೆ. ಸರ್ಕ್ಯುಲರ್ ತಂದಿರುವಂಥದ್ದು ಕಮಿಷನರ್ ನೋಡಿ. ಈಗ ಯಾವುದಕ್ಕೆ ವಿರೋಧ ಮಾಡಲಿಲ್ಲ ಹೇಳಿ, ನಾನು ಕೇಳ್ತಿರೋದು. ಒಂದು ನಿಮಿಷ ತಡ್ರಿ ಅವರು ನಾವು ಯಾವ ತಗೊಂಡಿಲ್ಲ, ಯಾವ ತಗೊಂಡಿದ್ದೀವಿ ಹಂಗಂದ್ರೆ ನಿಮ್ಮ ವಿಷಯನೇ ಗೊತ್ತಿಲ್ಲ ಅಂತಾಯ್ತು. ಯಾವುದು ವಾಪಸ್ ತಗೊಂಡಿಲ್ಲ, ಯಾವುದನ್ನು ವಾಪಸ್ ತಗೊಂಡಿಲ್ಲ. ಎಲ್ಲವೂ ಇದೆ. ಯಾವುದೋ ಟಿಪ್ಪು ಸುಲ್ತಾನನ್ನ ಅವರು ವೈಭವೀಕರಿಸಿ ಮೈಸೂರು ಮಹಾರಾಜರನ್ನು ತೆಗೆದಾಕಿದ್ರು, ಟಿಪ್ಪು ಸುಲ್ತಾನ ತೆಗೆದು ಮೈಸೂರು ಮಹಾರಾಜರನ್ನು ವಾಪಸ್ ತಂದಿದ್ದೀವಿ. ಚಾಮುಂಡಿ ಬೆಟ್ಟದ ಕೆಳಗಡೆ, ಚಾಮುಂಡೇಶ್ವರಿಯ ಬೆಟ್ಟದ ಕೆಳಗಡೆ ಮೈಸೂರು ಸಂಸ್ಥಾನ ಇತ್ತು ಅಂತ ತೆಗೆದಾಕಿದ್ರಲ್ಲ, ಅದನ್ನು ವಾಪಸ್ ತಂದಿದ್ದೀವಿ. ಮಹಾತ್ಮ ಗಾಂಧೀಜಿ ಅವರು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಹೇಳ್ತಾ ಇದ್ರು ಅಂತಂದ ತೆಗೆದಾಕಿದ್ರಲ್ಲ,
ಅದನ್ನು ವಾಪಸ್ ತಂದಿದ್ದೀವಿ. ಅಂಬೇಡ್ಕರ್ ವಿಚಾರವನ್ನು ತೆಗೆದಿದ್ದೆಲ್ಲ ವಾಪಸ್ ತಂದಿದ್ದೀವಿ. ಯಾವುದನ್ನು ನಾವು ತಂದಿಲ್ಲ, ನಾವೆಲ್ಲವನ್ನೂ ತರುವಂಥದ್ದು ಮಾಡಿದ್ದೀವಿ, ಅವು ಯಾವನ್ನು ವಾಪಸ್ ತಗೊಂಡಿಲ್ಲ. ಪಠ್ಯಪುಸ್ತಕದಲ್ಲಿ ಹಿಜಾಬಿನ ಬಗ್ಗೆ ಇದೇ ಮಾತಾಡಿದ್ರು. ಕೋರ್ಟ್ ಆರ್ಡರ್ ಆದಮೇಲೂ ಕಾಂಗ್ರೆಸ್ನವ್ರು ಇದೇ ಸ್ಟ್ಯಾಂಡ್ ತಗೊಂಡ್ರು. ಟಿಪ್ಪು ಸುಲ್ತಾನ್ದು ಯಾಕೆ ಸ್ಟ್ಯಾಂಡ್ ತಗೊಂಡ್ರು, ಹಿಜಾಬಿಂದ ಯಾಕೆ ಸ್ಟ್ಯಾಂಡ್ ತಗೊಂಡ್ರು, ಈ ಭಗವದ್ಗೀತೆ ಯಾಕೆ ಶುರು ವಿರೋಧಿಸಿದ್ರು. ನಾನು ಮತ್ತೆ ಅದು ಹೇಳ್ತಾ ಇದ್ದೀನಿ, ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕಾಗಿದೆ. ಆರ್ ಟಿ ಇ ಆ್ಯಕ್ಟ್ನಲ್ಲಿ ಎಸ್ ಡಿ ಎಂ ಸಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಲೋಕಲ್ ಜನನ ಹೇಗೆ ಗ್ರಾಮ ಪಂಚಾಯಿತಿ ಲೋಕಲ್ ಜನನ ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕು ಅಂತ ಹೊರಟಿದೆಯೋ, ಯಾವುದೋ ಪರ್ಪಸ್ ಇದೆಯಲ್ಲ, ಪರ್ಪಸ್ ಕ್ಲಾರಿಟಿ ಕ್ಲಿಯರ್ ಇದೆ. ಒಂದು ನಿಮಿಷ ಕೇಳ್ತಾ ಹೇಳ್ತೇನಪ್ಪ, ಹೇಳೋಕೆ ಬಿಡಲ್ವಲ್ಲಣ್ಣ. ಆರ್ ಟಿ ಆ್ಯಕ್ಟು ಪ್ರತಿ ಶಾಲೆ ತನ್ನ ಊರಿನ ಶಾಲೆ ಅಂತೇಳಿ ಅಲ್ಲಿಯವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಆ ಶಾಲೆಯನ್ನು ಚೆನ್ನಾಗಿ ನಡೆಸುವಂಥದ್ರಲ್ಲಿ ಜನನ ಇನ್ವಾಲ್ವ್ ಮಾಡಬೇಕು ಅಂತ ಒಂದು ಪ್ರಜಾಪ್ರಭುತ್ವದ ರೀತಿ ನೀತಿಯಲ್ಲಿ ತಂದಿರೋದು. ಅದರೊಳಗಡೆ ಇದಿದೆ. ಅದಕ್ಕೆ ನಾನು ಹೇಳಿದೆ ಎಲ್ ಕೆ ಜಿ ಯು ಕೆ ಜಿ ಕ್ಲೋಸ್ ಮಾಡ್ಬೇಕಂಗೆ ನಾಳೆ ಬೆಳಗ್ಗೆ ಏನು ಮಾಡ್ಬೇಕಂಗಂದ್ರೆ ಅಲ್ಲ, ನಾನು ಕೇಳ್ತೀನಿ ಅದು ಕೇಳಿ, ನಾನು ಎಲ್ ಕೆ ಜಿ ಯು ಕೆ ಜಿ ನಿಮ್ಮ ಪ್ರಕಾರ ಕ್ಲೋಸ್ ಮಾಡ್ಬೇಕಾ? ನೋಡ್ರಿ, ಸುತ್ತೋಲೆಯ ಬಗ್ಗೆ ನಾನೀಗ ನಾನೇನು ಹೇಳ್ತಿಲ್ಲ. ಆದರೆ ಸುತ್ತೋಲೆ ತರೋದಕ್ಕೆ ಕಮಿಷನರ್ಗೆ ಇದೇ ಅವಕಾಶ ಎಸ್ ಡಿ ಎಂ ಸಿನವರು ಕೇಳಿದಂಥ ಕ್ಲಾರಿಫಿಕೇಷನ್ ಅವ್ರು ಕೊಟ್ಟಿದ್ದಾರೆ. ಸುತ್ತೋಲೆಯ ಬಗ್ಗೆ ಚರ್ಚೆ ನಡೆದಿಲ್ಲ ಅನ್ನುವಂಥದ್ದು ಶುರುವಲ್ಲೇ ಹೇಳಿದ್ದೀನಿ. ಸುತ್ತೋಲೆಯ ಬಗ್ಗೆ ಅವಶ್ಯ ಮಿಸ್ಯೂಸ್ ಆದರೆ ಖಂಡಿತ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.